ಇವಾಗ ಚಾಲೆಂಜ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ಅವರು ಸುಮ್ಮನೆ ಬೋಗಸ್ ಮಾತುಗಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. 10 ವರ್ಷ ಟೈಮ್ ಕೊಡ್ತೀನಿ, ಯಾವ್ದಾದ್ರು 50 ಲಕ್ಷ ಕಾಮಗಾರಿ ಇಟ್ಕೊಂಡು ಬಿಟ್ಟರೆ ನಾನು 2 ಕೋಟಿ ಕೆಲಸ ತಗೊಂಡ್ಬಂದು ಅವ್ರ ಮುಂದೆ ಮಾಡ್ತೀನಿ. ನಾನು ಇಡೀ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿಯನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಬಂಡಾಪುರದಲ್ಲಿ ಸುಮಾರು 4 ವರ್ಷ ಆಗಿದೆ ಬಿಲ್ಡಿಂಗ್ ಆಗಿ, ಈಗ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಓವರ್ ಟ್ಯಾಂಕ್ ಆಗಿ 4 ವರ್ಷ ಆಗಿದೆ, ಅದನ್ನ ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. 2 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ಈಗಾಗಲೇ 4-5 ವರ್ಷಗಳಿಂದ ಮುಗಿಸ್ಕೊಂಡು ಬಂದಿದ್ದೀವಿ ಜಾಸ್ತಿ ಅನುದಾನದಲ್ಲಿ. ಈಗ ಹಳೆ ಬಿಲ್ಡಿಂಗ್ಗಳು ಯಾವುದೂ ಇಲ್ಲ, ಕಾಮಗಾರಿಗಳು ಮಾಡೋದಕ್ಕೆ ಅವ್ರು ಯಾವುದೂ ಇಲ್ಲ. ಏನೋ ಒಂದು ಪೂಜೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಳೆ ಬಿಲ್ಡಿಂಗ್ಗಳಿಗೆಲ್ಲ ಸುಣ್ಣ ಬಣ್ಣ ಬಡಿದು ಈಗ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ JPB ಸದಸ್ಯರಿದ್ದು, ಅವ್ರದೇ ಸರ್ಕಾರ ಇದ್ದು, ಅವ್ರದೇ ರಾಜ್ಯ ಸರ್ಕಾರ, ಅವ್ರದೇ ಕೇಂದ್ರ ಸರ್ಕಾರ ಇದ್ದು, ಇದುವರೆಗೂ ಇಂದು 25 ಲಕ್ಷ ರೂಪಾಯಿ ಕೆಲಸ ಯಾವುದು ಇದುವರೆಗೂ ಅವರು ಎತ್ಕೊಂಡ್ಬರಲಿಲ್ಲ. ಸುತ್ತಪ್ಪುಗಳು ಹೇಳ್ಕೊಂಡು ಇವರು ಈ ಪಂಚಾಯತಿ ನಡೆಸ್ತಾ ಇದ್ದಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮನಸೂರು ಗ್ರಾಮ ಮತ್ತು ಮಾಯಸಂದ್ರ ಗ್ರಾಮ, ಕಂಬಳಿಪುರ ಗ್ರಾಮ ಹಾಗೂ ಮಂಚನಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 1 ಕೋಟಿ 55 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ.ಶಿವಣ್ಣರವರ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಭಾಕರ್ ರೆಡ್ಡಿ, ಪುರುಷೋತ್ತಮ ರೆಡ್ಡಿ, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ದೊಡ್ಡ ಹಗಡೆ ಹರೀಶ್ ಗೌಡ, ಚಂದ್ರಪ್ಪ, ನಿರ್ಮಲಾ ಆನಂದ್, ಮಂಜುನಾಥ್, ಭಾರ್ಗವ್, ಬಂಡಾಪುರ ಶ್ರೀನಿವಾಸ್, ಎಸ್.ಟಿ.ಡಿ. ರಮೇಶ್, ಚಂದ್ರಪ್ಪ, ಮಾಯಸಂದ್ರ ಅಪ್ಪಿ, ಬಳ್ಳೂರು ನಾರಾಯಣಸ್ವಾಮಿ, ಪ್ರವೀಣ್, ಕಂಬಳಿಪುರ ಹರೀಶ್, ಸುಬ್ರಹ್ಮಣಿ, ಮಣಿ, ಮಂಜು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರ್ಸೂರು ಗ್ರಾಮದಲ್ಲಿ ಮತ್ತು ಮಾಯಸಂದ್ರದಲ್ಲಿ, ಕಂಬಳಿಪುರ, ಮಂಚನಹಳ್ಳಿ, ಒಟ್ಟಾರೆಯಾಗಿ ಮುತ್ಸಂದ್ರ ಇಲ್ಲ ಮಂಚನಹಳ್ಳಿ, ಒಟ್ಟಾರೆಯಾಗಿ 1 ಕೋಟಿ 55 ಲಕ್ಷ ರೂಪಾಯಿದು ಕಾಂಕ್ರೀಟ್ ರಸ್ತೆಗಳಿಗೆ ಇವತ್ತು ಗುದ್ದಲಿ ಪೂಜೆ ಮತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ನಮಗೆ ಅನುದಾನ ಕೊಡುವಂಥದ್ದು ತುಂಬ ಕಡಿಮೆ. ನಾವೀಗಾಗಲೇ ಮುಖ್ಯಮಂತ್ರಿಗಳಲ್ಲೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ KPCC ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ. ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲೂ ಕೂಡ ಅನುದಾನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ. ಇರೋದ್ರಲ್ಲಿ ನಾವು ಇರ್ತಕ್ಕಂಥ ಒಂದು ಅನುದಾನದಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ತುಂಬ ಅವಶ್ಯಕತೆ ಇದೆ ಆ ಒಂದು ಭಾಗದಲ್ಲಿ
ಮೂಲಭೂತ ಸೌಕರ್ಯಗಳಾದಂಥ ರಸ್ತೆಗಳು ಮತ್ತು ಚರಂಡಿಗಳನ್ನು ನಿರ್ಮಿಸುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಮತ್ತು ಪಿ ಎಂ ಜಿ ಎಸ್ ವೈ ರಸ್ತೆಗಳು ಇವೆಲ್ಲನೂ ಕೂಡ ಕಾಂಕ್ರೀಟ್ ರಸ್ತೆಗಳು, ಅದು ಟಾರ್ ರಸ್ತೆಗಳೆಲ್ಲ ಕೂಡ ಆಗಿದ್ದಾವೆ. ಇನ್ನೂ ಕೂಡ ಪಿ ಡಬ್ಲ್ಯೂ ಡಿನಲ್ಲಿ ಕೂಡ ಇವತ್ತು ಎಸ್ ಎಚ್ ಡಿ ಪಿನಲ್ಲಿ ನಮ್ಮ ಬಳ್ಳೂರು ರಸ್ತೆಯೂ ಕೂಡ ಇವತ್ತು ಡಬಲ್ ರೋಡ್ಗೆ ಸೇರ್ಪಡೆ ಮಾಡಿದ್ದೀವಿ. ಈಗಾಗಲೇ ಹೊಸೂರು ರಸ್ತೆಯೂ ಕೂಡ ಇವಾಗ ಡಬಲ್ ರೋಡ್ ಆಗಿದೆ. ಮತ್ತು ನಮ್ಮ ತಳಿ ರಸ್ತೆಯೂ ಕೂಡ ಡಬಲ್ ರೋಡ್ ಆಗಿದೆ. ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಚಂದಾಪುರ ರಸ್ತೆ ಅದು ಕೂಡ ಇವಾಗ ಸೇರಿಸಿದ್ದೀವಿ. ಅದು ಮರಗಳು ಒಡೆಯೋದಕ್ಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿದೆ, ಅದು ಕೂಡ ಕೆಲಸ ಪ್ರಾರಂಭ ಆಗ್ತಾಯಿದೆ. ಮತ್ತು ಅದೇ ಥರನೇ ಚಂದಾಪುರದಿಂದ ಧ್ವಂಸಂದ್ರ ರಸ್ತೆ ಅದು ಕೂಡ ಇವತ್ತು ಮರಗಳ ಒಂದು ಪರ್ಮಿಷನ್ ಸಿಕ್ಕಿದ್ದಕ್ಕೆ ಅದು ಪೆಂಡಿಂಗ್ ಇತ್ತು, ಅದನ್ನು ಕೂಡ ಪ್ರಾರಂಭ ಆಗ್ತದೆ. ಹೌದು, ಕುಟುಂಬಕ್ಕಲ್ಲ, ಅವ್ರಿಗೆ ನಾನು ನೇರವಾಗಿ ಮಾತಾಡಿದ್ದೀನಿ. ನಿಮ್ಮ ಒಬ್ಬರಿಗೆ ಮಾತಾಡಿದ್ದೀನಿ, ಇನ್ನೊಬ್ಬರ ಹತ್ರ ಮಾತಾಡಿಲ್ಲ. ಒಬ್ಬರು ಅವ್ರಿಗೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಮಗೂನು ಆ ಒಂದು ಯುದ್ಧ ನಡೀತಿರ್ತಕ್ಕಂಥ ಪ್ರದೇಶಕ್ಕೆ ಒಂದು 250 ಕಿಲೋಮೀಟ್ರು ದೂರ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಪ್ಪ ಅಂತೇಳಿ ನಂಬರೆಲ್ಲ ಕೊಟ್ಟಿದ್ದೀನಿ. ಆದರೂ ಕೂಡ ನಾನು ನಮ್ಮ ಸರ್ಕಾರದ ಮಟ್ಟದಲ್ಲಿ ಇದನ್ನು ನಮ್ಮ ಹುಡುಗರು ಯಾರು ಇಬ್ಬರಿದ್ದಾರೆ ಅವ್ರ ಗಮನವನ್ನು ಸರ್ಕಾರದಲ್ಲಿ ತಿಳಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡುವಂಥ ಕೆಲಸವನ್ನು ಮತ್ತು ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀವಿ. ಈ ದಿನ ನಮ್ಮ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4ನೇ ವಾರ್ಡ್ ನಿರ್ಮಲಾ ಆನಂದ್ ಮತ್ತು ಮಂಜುನಾಥ್ ರೆಡ್ಡಿ ಈ ಗ್ರಾಮದ ಈ ವಾರ್ಡ್ನ ಸದಸ್ಯರು, ಅವರ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ ವಿಶೇಷ ಅನುದಾನದ ಅಡಿಯಲ್ಲಿ 15 ಲಕ್ಷ ರೂಗಳ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಅನೇಕ ನಮ್ಮ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ಈಗಾಗಲೇ 4-5 ವರ್ಷಗಳಿಂದ ಮುಗಿಸ್ಕೊಂಬಂದಿದ್ದೀವಿ ಶಾಸಕರ ಅನುದಾನದಲ್ಲಿ. ಇಡೀ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿಯನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ರಸ್ತೆಗಳದ್ದು, ಪ್ರತಿಯೊಂದು ಜನತಾ ಕಾಲೋನಿಗಳಿರ್ಬೋದು ಅಥವಾ ಬೇರೆ ಬೇರೆ ದಾರಿಗಳಿರ್ಬೋದು, ಎಲ್ಲದಕ್ಕೂ ಇವತ್ತು ಸುಮಾರು 2 ಕೋಟ್ಯಾಂತರ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ ರೆಡ್ಡಿಯವರು ಹಾಗೂ ನಮ್ಮ ಎಲ್ಲ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಹರೀಶ್ ಗೌಡ ಮತ್ತು ನಮ್ಮ ರಘು ಗುಡ್ಡಟ್ಟಿ ರಘುರವರು ಹಾಗೂ ನಮ್ಮ ಎಲ್ಲ ಜನಪ್ರಿಯ ಶಾಸಕರು ಒಂದು ಈ ಸುಸಂದರ್ಭದಲ್ಲಿ ಹಾಜರಿದ್ದರು. ಇವರಿಗೆಲ್ಲರಿಗೂ ನಾನು ಇನ್ನೂ ಹೆಚ್ಚಿನ ಒಂದು ಕಾಮಗಾರಿಗಳನ್ನು ಮಾಡಿ ನಮ್ಮ ಶಾಸಕರು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೆ. 4ನೇ ವಾರ್ಡಿನಲ್ಲಿ ನಮ್ಮ MLA ಸಾಹೇಬರ ವಿಶೇಷ ಅನುದಾನ ನಡೆಯಲ್ಲಿ ಸುಮಾರು 15 ಲಕ್ಷ ರೂಗಳ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನು ಹಾಕ್ಕೊಡ್ತಾ ಇದ್ದಾರೆ. ಮತ್ತು ನಮಗೆ ವಾಟರ್ ಫಿಲ್ಟ್ರಿಗೂ ಪಂಚಾಯತಿಯಿಂದ ಬಿಲ್ಡಿಂಗು ಅನುದಾನದಿಂದ ಕಟ್ಟಿದ್ದೀವಿ. ಮತ್ತು ಅವರು ವಾಟರ್ ಫಿಲ್ಟ್ರಿಗೂ ನಮಗೆ ಅನುದಾನ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಅದು ಸಹ ಓಪನ್ ಆಗುತ್ತೆ. ಮುಂದಿನ ರೀತಿಯಲ್ಲಿ ಇದೇ ತರಹ ಹೆಚ್ಚು ಕಾರ್ಯಗಳಿಗೆ ಒತ್ತು ಕೊಟ್ಟು ಮತ್ತು ಅಂಗನವಾಡಿಯ ನಮಗೆ ಒಂದು ಸ್ವಲ್ಪ ತೊಂದರೆ ಇದೆ, ಅದನ್ನು ಪರಿಹರಿಸಿ ಅಂಗನವಾಡಿಯನ್ನು ಅವರು ರೆಡಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಪಂಚಾಯಿತಿಯ 4ನೇ ವಾರ್ಡಲ್ಲಿ ನಾವು ಸಿಮೆಂಟ್ ರೋಡ್ ಮಾಡ್ತಾಯಿದ್ದೀವಿ. ಮತ್ತು MLA ಸರು ನಮಗೆ 15 ಲಕ್ಷ ಅನುದಾನ ನೀಡಿದ್ದಾರೆ. ಹಾಗೆ ನನ್ನ ಕೃತಜ್ಞತೆ. ಮತ್ತು ಅಂಗನವಾಡಿ ಆಗಬೇಕು. ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ಮೆಂಬರ್ಗಳೆಲ್ಲ ಎಷ್ಟು ಜನ ಇದೀವಿ ಅಷ್ಟು ಮೆಂಬರ್ಗಳೆಲ್ಲ ಸೇರಿ ಅಂಗನವಾಡಿ ಆಗಬೇಕಂತ ನಾನು ಕೋರ್ಕೊತೀನಿ. ಮೈಸೂರು ಗ್ರಾಮ ಪಂಚಾಯತಿನಲ್ಲಿ SCP TSP PWD ಲೋಕೋಪಯೋಗಿ ಇಲಾಖೆಯಿಂದ 15 ಲಕ್ಷ ರೂಗಳ ಸಿಮೆಂಟ್ ರಸ್ತೆಯನ್ನು ನಾವು ಇವತ್ತು ಪೂಜೆ ಮಾಡಿದ್ದೇವೆ. ಇನ್ನೂ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋಂಗೆ ಮೈಸೂರಲ್ಲಿ ಯಾವುದು ನಮ್ಮ ಪಂಚಾಯತಿಯಲ್ಲಿ ಎಲ್ಲೇ ಕಾಮಗಾರಿಗಳಿಲ್ಲ, ಈಗೆಲ್ಲ ಔಟ್ಸೈಡ್ ಬರ್ತಾಯಿದ್ದೀವಿ, ಔಟ್ಸೈಡ್ ಮಾಡ್ತಾಯಿದ್ದೀವಿ. ಏನು ಇವತ್ತು ನಮಗೆ ಸರ್ಕಾರ ಇಲ್ಲ ಅಂದ್ರೂ ನಾವು MLA ಅವರು ಪ್ರಯತ್ನ ಬಿದ್ದು ಅನುದಾನಗಳು ತೊಗೊಂಬಂದು ಈಗ ಕೆಲಸಗಳು ಮಾಡ್ತಾಯಿದ್ದಾರೆ. ಈಗ ಇದೇ ಮೈಸೂರು ಗ್ರಾಮ ಪಂಚಾಯತಿನಲ್ಲಿ BJP ಸದಸ್ಯರಿದ್ದು ಅವ್ರದ್ದೇ ಸರ್ಕಾರ ಇದ್ದು ಅವ್ರದ್ದೇ ರಾಜ್ಯ ಸರ್ಕಾರ ಅವ್ರದ್ದೇ ಕೇಂದ್ರ ಸರ್ಕಾರ ಇದ್ದು ಇದುವರೆಗೂ ಇಂದು 25 ಲಕ್ಷ ರೂಪಾಯಿ ಕೆಲಸ ಯಾವುದು ಇದುವರೆಗೂ ಅವರು ಎತ್ಕೊಂಡ್ಬರಲಿಲ್ಲ. ಸುಮ್ಮನೆ ಮಾತುಗಳಲ್ಲಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಇದುವರೆಗೂ ನಾನು
ನೋಡಲಿಲ್ಲ. ಇನ್ನೂ ಅವ್ರಿಗೆ ಇನ್ನೂ ಒಂದು ವರ್ಷ ಟೈಮ್ ಇದೆ, ಇನ್ನೂ ಒಂದು ವರ್ಷ ಟೈಮ್ ಕೊಡ್ತೀನಿ. ಯಾವುದಾದ್ರು 50 ಲಕ್ಷ ಕಾಮಗಾರಿ ಇಟ್ಕೊಂಡ್ಬಿಟ್ಟು ನಾನು 2 ಕೋಟಿ ಕೆಲಸ ತೊಗೊಂಬಂದು ಅವ್ರ ಮುಂದೆ ಮಡಗ್ತೀನಿ ನಾನು. 50 ಲಕ್ಷ ಕಾಮಗಾರಿ ಯಾವುದಾದ್ರೂ ತೊಗೊಂಬಂದು ಅಲ್ಲಿ ಮೈಸೂರು ಪಂಚಾಯತಿಲಿ ಎಲ್ಲಾದರೂ ಮಾಡಿಬಿಟ್ರೆ, ಅವರು ಬೇರೆ ಕಡೆಯಿಂದ ಪಂಚಾಯತಿಯಿಂದ ಅಲ್ಲ ಬೇರೆ ಅನುದಾನದಲ್ಲಿ, ಸರ್ಕಾರದ ಯಾವುದೇ ಅನುದಾನಗಳಿರುತ್ತೆ ಆ ಅನುದಾನದಲ್ಲಿ ಯಾವುದೇ ಒಂದು 50 ಲಕ್ಷ ಕೆಲಸ ಎತ್ಕೊಂಬಂದ್ರೆ ಅದಕ್ಕೆ ಆಪೋಸಿಟ್ ಆಗಿ ನಾನು 2 ಕೋಟಿ ಕೆಲಸ ಎತ್ಕೊಂಬಂದು ನಾನು ಮಡಗ್ತೇನೆ. ಇವಾಗ ಚಾಲೆಂಜ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ಅವರು ಸುಮ್ಮನೆ ಬೋಗಸ್ ಮಾತುಗಳು ಹೇಳ್ಕೊಂಡು ಇದು ಮಾಡ್ತಾಯಿದ್ದಾರೆ. ಈಗ ನೋಡಿ, ನಾಳೆ 3ನೇ ತಾರೀಕು ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. ಬಂಡಾಪುರದಲ್ಲಿ ಸುಮಾರು 4 ವರ್ಷ ಆಗಿದೆ ಬಿಲ್ಡಿಂಗ್ ಆಗಿ, ಈಗ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ. ಆಮೇಲೆ ಓವರ್ ಟ್ಯಾಂಕ್ ಆಗಿ 4 ವರ್ಷ ಆಗಿದೆ, ಅದನ್ನ ಇನಾಗ್ರೇಷನ್ ಮಾಡ್ಕೊಂಡಿದ್ದಾರೆ. ಈಗ ಹಳೆ ಬಿಲ್ಡಿಂಗ್ಗಳು ಯಾವುದೂ ಇಲ್ಲ, ಕಾಮಗಾರಿಗಳು ಮಾಡೋದಕ್ಕೆ ಅವ್ರಿಗೆ ಯಾವುದೂ ಇಲ್ಲ. ಏನೋ ಒಂದು ಪೂಜೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಳೆ ಬಿಲ್ಡಿಂಗ್ಗಳಿಗೆಲ್ಲ ಸುಣ್ಣ ಬಣ್ಣ ಬಡಿದು ಈಗ ಪೂಜೆ ಮಾಡ್ತಾಯಿದ್ದಾರೆ. ಅದಕ್ಕೆ ಮಿನಿಸ್ಟ್ರು ಕರೆಸ್ತಾಯಿದ್ದಾರೆ, ಇನ್ನು ಬರ್ತಾರೋ ಇಲ್ಲ ಗೊತ್ತಿಲ್ಲ. ಇಷ್ಟು ಈ ತಪ್ಪುಗಳು ಹೇಳ್ಕೊಂಡು ಇವರು ಈ ಪಂಚಾಯತಿ ನಡೆಸ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಂಗೆ ಈಗಿನ ಸರ್ಕಾರದಲ್ಲಿ ಅನುದಾನ ಎಷ್ಟು ಬೇಕೋ ಎತ್ಕೊಂಡ್ಬರ್ಬೋದು. ಈ ಅಧ್ಯಕ್ಷರೇ ಆಗಲಿ, ಮಾಜಿ ಜಿಲ್ಲಾ ಪಂಚಾಯತಿ, ನಾನೇನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತಾರೆ. ಇದುವರೆಗೂ ನಾನು ಇನ್ನೂ 10 ಲಕ್ಷ ಕೆಲಸ ಯಾವುದು ನಾನು ಔಟ್ಸೈಡಿಂದ ಎತ್ಕೊಂಡ್ಬಂದು ನಾನು ನೋಡಲಿಲ್ಲ. ಅದೇ ಈಗ ಹೇಳ್ದಲ್ಲ, ಚಾಲೆಂಜ್ ಮಾಡ್ತೀನಿ. ಅವ್ರು 50 ಲಕ್ಷ ಎತ್ಕೊಂಬಂದು ನಾನು 2 ಕೋಟಿ ಎತ್ಕೊಂಬಂದು ಅವರು ಅದೇ ಊರಿಗೆ ಹಾಕ್ತೀನಿ ನಾನು ಅಂತ ನಾನು ಅವ್ರ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೇನೆ. ನಮ್ಮ ಜನಪ್ರಿಯ ಶಾಸಕರ ಒಂದು ಇದರಿಂದ ಮೊಬೈಲ್ ಕೊಟ್ಟಿಸ್ತಾರೆ. ಹೊರಸೂರು ಗ್ರಾಮ ಮಾಯಸಂದ್ರ ಮಂಚರಳ್ಳಿ ಕಮಲೇಪುರ ಗ್ರಾಮದಲ್ಲಿ ಸುಮಾರು 1.5 ಕೋಟಿ ರೂಪಾಯಿಗಳ ಒಂದು ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಗಳ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ಇವಾಗ ತಾನೇ ನಮ್ಮ ಶಾಸಕರು ನಿರ್ಗಮಿಸಿದ್ದಾರೆ. ಅವರಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷ ನಮ್ಮ ಬ್ಲಾಕಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಹಂತಹಂತವಾಗಿ ಎಲ್ಲ ಗ್ರಾಮಗಳಿಗೂ ಪ್ರಾಮುಖ್ಯತೆ ಕೊಡೋದ್ರ ಮುಖಾಂತರ ಎಲ್ಲ ಗ್ರಾಮಗಳಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ಕೆಲಸ ಕೊಡೋದ್ರ ಮುಖಾಂತರ ನಾವು ಶಾಸಕರಿಗೆ ಒಂದು ನಮ್ಮ ಮಾರ್ಗದರ್ಶನ ಹೇಳಿ ಅವ್ರನ್ನ ಅನುದಾನದಲ್ಲಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯ ಯಾರಿಗೂ ಏನು ತೊಂದರೆ ಆಗದಿರ ಅಂತ ಕೆಲಸಗಳು ಮಾಡೋದ್ರಲ್ಲಿ ಕ್ರಮ ವಹಿಸ್ತೀವಿ. ಮಂಚನಹಳ್ಳಿ ಗ್ರಾಮದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಸಾಹೇಬರ ಅನುದಾನದಲ್ಲಿ ಇವತ್ತು ಗುದ್ದಲಿ ಪೂಜೆ ಸುಮಾರು 1.6 ಲಕ್ಷ ಅನುದಾನದಲ್ಲಿ ಬಹುಶಃ ಈ ಪಂಚಾಯತಿಯಲ್ಲಿ ಹೈಯೆಸ್ಟು ಅಮೌಂಟು ಈ ಗ್ರಾಮಕ್ಕೆ ಕೊಟ್ಟಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನಗಳು ನೀಡಲಿ. ಆ ಮುಂದಿನ ದಿನಗಳಲ್ಲಿ ಅವರ ಕೈನ ಬಲಪಡಿಸೋ ಜವಾಬ್ದಾರಿ ನಮ್ಮದಿರುತ್ತೆ ಅಂತ ಹೇಳ್ತಾ ಈ ಒಂದು ನಮ್ಮೊಂದು ಮಾತನ್ನು ಮುಗಿಸ್ತೇವೆ.